ವೆಲ್ಕಮ್ ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ. ನಾನು ನಿಮ್ಮ ನವೀನ್ ಮರಳವಾಡಿ. ನಾಯಿಗಳ ಭಾವನೆ ಅರಿಯಲು ಬಂತು ಹೊಸ ಸ್ಮಾರ್ಟ್ ಡಿವೈಸ್. ನಾವು ಇಂದು ನಿಮಗೆ ತಿಳಿಸುವ ವಿಷಯವನ್ನು ನೀವು ಓದಿದ್ರೆ ನಿಮಗೆ ಅಥವಾ ಕೇಳಿದ್ರೆ ಆಶ್ಚರ್ಯವದೇ ಇರೋದಿಲ್ಲ. ಹೇಳಿ ಕೇಳಿ ಇದು ಡಿಜಿಟಲ್ ಜಗತ್ತು. ತಾಂತ್ರಿಕವಾಗಿ ಸಾಕಷ್ಟು ಮುಂದುವರೆದಿದೆ. ಎಲ್ಲವೂ ಸ್ಮಾರ್ಟ್ ಆಗುತ್ತಿದೆ. ಹಾಗೆ ಎಲ್ಲವನ್ನು ತಿಳಿಸುವ ಮನುಷ್ಯರ ಕಾತುರ ಇನ್ನಷ್ಟು ಹೆಚ್ಚುತ್ತಲೇ ಇದೆ. ಹೌದು, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಯಿ ಹಾಗೂ ಮನುಷ್ಯನ ನಡುವೆ ಅವಿನಾಭಾವ ಸಂಬಂಧವಿದೆ. ನಾಯಿಗಳು ಮನುಷ್ಯನ ಜೊತೆ ಹೊಂದಿಕೊಳ್ಳಬಲ್ಲವು. ಇದಕ್ಕೆ ಕಾರಣಕ್ಕೆ ನಾಯಿಗೆ ನಿಯತ್ತಿನ ಪ್ರಾಣಿ ಎನ್ನುತ್ತಾರೆ. ಆದರೆ ನಾಯಿಗಳು ಮನುಷ್ಯ ಜೊತೆ ಇದ್ದಾಗಿಯೂ ನಾಯಿಗಳ ಭಾವನೆಗಳು ಮನುಷ್ಯನಿಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ. ಏಕೆಂದರೆ ಮನುಷ್ಯನಂತೆ ಭಾವನೆಗಳನ್ನು ವ್ಯಕ್ತಪಡಿಸಲು ನಾಯಿಗಳಿಗೆ ಯಾವುದೇ ಭಾಷೆ ಇಲ್ಲ. ಮೂಕ ಪ್ರಾಣಿಯಾಗಿರೋ ನಾಯಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದಾದರೂ ಹೇಗೆ? ಆದರೆ ಇನ್ಮುಂದೆ ಅದನ್ನು ಭಾವನೆ ಅರಿಯುವುದಕ್ಕಾಗಿ ವಿಶೇಷ ಸಾಧನವೊಂದು ತಯಾರಾಗಿದ್ದು ಇದರ ಮೂಲಕ ನಾಯಿ ಖುಷಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಅರಿಯಬಹುದಂತೆ. 32 ವರ್ಷಗಳಿಂದಲೂ ಅಥವಾ ಅದಕ್ಕೂ ಹೆಚ್ಚಿನ ವರ್ಷಗಳಿಂದಲೂ ನಾಯಿಯನ್ನು ಮನುಷ್ಯನ ಜೊತೆ ಹೊಂದಿಕೊಂಡಿವೆ. ಮನುಷ್ಯನ ನೆಚ್ಚಿನ ಸಾಕು ಪ್ರಾಣಿಯಲ್ಲಿ ಒಂದಾಗಿದೆ. ನಾಯಿಗಳನ್ನು ಸಾಕುವ ಶ್ವಾನಪ್ರಿಯರು ಅವುಗಳ ಜೊತೆ ಆಟ ತುಂಟಾಟ ಎಲ್ಲವನ್ನು ಆನಂದಿಸುತ್ತಾರೆ. ಆದರೆ ನಿಮಗೆ ಅದೆಷ್ಟು ಖುಷಿ, ಸಂತೋಷ, ದುಃಖ ನಿಜವಾಗಿಯೂ ಶ್ವಾನಗಳಿಗೆ ಆಗಿದೆಯೇ ಇಲ್ಲವೇ ಎಂಬುದನ್ನು ಅಳೆಯಲು ಜಪಾನಿನ ಸಂಸ್ಥೆಯೊಂದು ನಾಯಿಗೆ ತೊಡಿಸಬಹುದಾದ ಡಿವೈಸ್ ಒಂದನ್ನು ಪರಿಚಯಿಸಿದ್ದು ಇದರ ಮೂಲಕ ನಾಯಿಯ ಭಾವನೆಯನ್ನು ಅರಿಯಬಹುದಾಗಿದೆ. ಹೌದು, ಜಪಾನ್ ಕಂಪನಿ ಪರಿಚಯಿಸಿರೋ ಡಿವೈಸ್ನಲ್ಲಿ ಸಣ್ಣ ಹೃದಯ ಬಡಿತ ಮಾನಿಟರ್, ಆನ್ಬೋರ್ಡ್ ಪ್ರೊಸೆಸರ್ ಮತ್ತು LED ಡಿಸ್ಪ್ಲೇ ಅನ್ನು ಅಳವಡಿಸಲಾಗಿದೆ. ಇದು ಚಿಹೋವಾಸ್ನಿಂದ ಸೇಂಟ್ ಬರ್ನಾರ್ಡ್ಸ್ವರೆಗೆ ಎಲ್ಲ ನಾಯಿಗಳಿಗೂ ಹೊಂದಿಕೊಳ್ಳುತ್ತೆ. ಈ ಸಾಧನವನ್ನು ನಿಮ್ಮ ನಾಯಿಯ ಭಾವನಾತ್ಮಕ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ವಿಶ್ಲೇಷಿಸುತ್ತೆ. ನಾಯಿಯು ತುಂಬಾ ಒತ್ತಡದಲ್ಲಿದ್ದಾಗ ಅಥವಾ ಆತಂಕಕ್ಕೊಳಗಾದಾಗ ನಾಯಿಯ ಹೃದಯ ಬಡಿತ ಹೆಚ್ಚಾಗುವುದರಿಂದ ಅದರ ಮನಸ್ಥಿತಿ ಮನಸ್ಸೂಚಕ ಸೂಚಿಯಿಂದ ತಿಳಿಯಬಹುದಾಗಿದೆ. ಅಷ್ಟೇ ಅಲ್ಲ, ನಾಯಿ ಪ್ರಸ್ತುತ ಮನಸ್ಥಿತಿಯನ್ನು LED ಪ್ರದರ್ಶನದ ಜೊತೆ ನೋಡಬಹುದಾಗಿದೆ. LEDಯಲ್ಲಿ ಹಸಿರು ಬಣ್ಣ ಬಂದರೆ ನಾಯಿ ವಿಶ್ರಾಂತಿಯಲ್ಲಿದೆ ಎಂದು, ಕೆಂಪು ಬಣ್ಣ ಕಂಡು ಬಂದರೆ ನಾಯಿ ತುಂಬಾ ಒತ್ತಡಕ್ಕೆ ಒಳಗಾಗಿದೆ ಎಂದು. LEDಯಲ್ಲಿ ಹಸಿರು ಬಣ್ಣ ಬಂದರೆ ನಾಯಿ ವಿಶ್ರಾಂತಿಯಲ್ಲಿದೆ ಎಂದು, ಕಾಮನ ಬಿಲ್ಲಿನ ಬಣ್ಣ ಕಂಡು ಬಂದರೆ ತುಂಬಾ ಸಂತೋಷವಾಗಿದೆ ಎಂದು ತಿಳಿಯಬಹುದಾಗಿದೆ. ಇನ್ನು ಈ ಡಿವೈಸ್ ಅನ್ನ ಸಂಬಂಧಿತ iPhone ಅಥವಾ Android ಅಪ್ಲಿಕೇಶನ್ ಮೂಲಕ ಕಾರ್ಯನಿರ್ವಹಿಸಬಹುದಾಗಿದೆ.